ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಿಶೇಷವಾಗಿ ಒಂದು ಸನ್ನಿವೇಶ ಹೇಳ್ತಾರೆ. ನನ್ನ ಮತ್ತು ಹೊನ್ನವಳ್ಳಿ ಕೃಷ್ಣ ಅವರ ಒಂದು ಬಾಂಧವ್ಯ ಒಂದು ಅಜರಾಮರ ಅಂತಕ್ಕಂತ ಒಂದು ವಿಷಯವನ್ನ ಎಲ್ಲ ಕಡೆ ಹೇಳ್ಕೊಂಡ್ಬಿಡ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂದ್ರೆ ಇವತ್ತು ಕರ್ನಾಟಕ ರತ್ನ ಎಂಬಂತಹ ಒಂದು ಪ್ರಶಸ್ತಿಗೆ ಬಾಧ್ಯರಾಗಿ ಜೊತೆಗೆ ಎಲ್ಲರಿಗೂ ಅಭು ಅಭಿಮಾನಿಗಳು ಕೂಡ ಸಂತಸವನ್ನ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರು ಇವತ್ತು ಅಪ್ಪು ಸಮಾಧಿಗೆ ಬಂದು ನಮ್ಮನ್ನು ಸಲ್ಲಿಕೆ ಮಾಡಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ಸ್ಕೊಂಡು ಹೋಗೋಣ. ನಮ್ಮ ಜೊತೆಗೆ ಇದ್ದಾರೆ ಮಾತಾಡ್ಸೋಣ ಸರ್. ಮೊದಲೇ ನಮಸ್ಕಾರ ಸರ್ ತಮಗೆ. ಸರ್, ಈಗ ಅಪ್ಪು ಸರ್ ಅವ್ರಿಗೆ ಕನ್ನಡ ರತ್ನ ಪ್ರಶಸ್ತಿ ಸಂಜೆ ಕೊಡ್ತಾ ಇದ್ದಾರೆ, ಎಷ್ಟು ಖುಷಿಯಾಗುತ್ತೆ ತಮಗೆ? ಸರ್, ನನಗೆ ಅಂತ ಅಲ್ಲ, ಇಡೀ ಭಾರತಕ್ಕೆ ಖುಷಿಯಾಗುತ್ತೆ. ಯಾತಕ್ಕೆ ಭಾರತ ಅಂತ ಉಪಯೋಗಿಸುತ್ತೆ ಅಂತ ಅಂದರೆ, ಈಗ ಎನ್ ಟಿ ರಾಮರಾವ್ ಮಗ ಬಂದಿದ್ರು, ಆ ಕಡೆ ಅಮಿತಾಬ್ ಬಚ್ಚನ್ ಬಂದಿದ್ರು, ಎಲ್ಲ ಭಾಷಾಂತರ ಜನ ಬಂದಿದ್ರು. ಇದು ಯಾರಿಗೂ ಬಂದಿಲ್ಲ, ಯಾರಿಗೂ ಸೇರಲ್ಲ. ಇವತ್ತು ಕೈ ಇಲ್ಲದೆ ಇರೋರು ಬಂದಿದ್ದಾರೆ, ಕಾಲಿಲ್ದಿರೋರು ಬಂದಿದ್ದಾರೆ, ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ನಾನು ತಮಾಷೆಗೆಲ್ಲ ಇಲ್ಲಿ ಬರೋದು ಈಗ ಬೇಡ, ಆಮೇಲೆ ಹೋಗೋಣ ಆಮೇಲೆ ಹೋಗೋಣ ಅಂತ ನಮ್ಮ ಸಮಾಜ ಸೇವಕರು ಉಮೇಶ್ ಸರ್ ಸಿಕ್ಕರೆ, ಉಮೇಶ್ ಅವರು ಅಂದರೆ ಇವರು ಸಮಾಜ ಸೇವಕರು ಪ್ಲಸ್ ಬಿ ಜೆ ಪಿ ನಾಯಕರು, ಅವರು ಬನ್ನಿಯೋಣ ಹೋಗ್ಬಿಟ್ಟು ಬರೋಣ ಒಂದು 10 ನಿಮಿಷ ಅಂದರೆ. ಯಾರು ಕರ್ಕೊಬರೋಕೆ ಒಬ್ಬರು ಅವಶ್ಯಕತೆ ಇದೆ ಅಲ್ವಾ, ಅದು ಇವ್ರು ಕರ್ಕೊಂಡು ಬಂದರು. ಅವ್ರಿಗೂ ನಾನು ಒಂದು ಚಿರಋಣಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಒಂದೇ ಒಂದು ಕ್ವಶನ್ ನಂದು, ಈಗ ಸಣ್ಣ ವಯಸ್ಸಿನಿಂದ ಅಪ್ಪು ಸರ್ ನೋಡ್ಕೊಂಡ್ಬಂದಿದ್ದೀರಾ, ಸೊ ದೊಡ್ಡವರೆಗೆ ಅವ್ರಿಗೂ ಕೂಡ ಅವ್ರು ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ತಮ್ಮ ಪಾತ್ರವನ್ನು ಕೂಡ ಮಾಡಿದ್ದೀರಾ. ಸೊ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡ ವಯಸ್ಸಿನವರೆಗೂ ಕೂಡ ಏನಾದರೂ ಸಣ್ಣ ಬದಲಾವಣೆ ಏನಾದರೂ ಕೂಡ ಆಗಿದೆ ಅಪ್ಪು ಸರಿಂದ ಏನಾದರೂ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ? ಏನಾದ್ರು ಬದಲಾವಣೆ ಆಗಿದೆ ಅಂತ ಅವರ ಭಾವದಲ್ಲಿ, ಅವರ ನಡವಳಿಕೆಯಲ್ಲಿ ಏನಾದರೂ ಕೂಡ ಆಗಿದೆ ಅಂತ ಅನ್ಕೊಬೋದಾ? ಸರ್, ಇಲ್ಲ ಸರ್, ಅವರು ಯಾವತ್ತಿಗೂ ಒಂದೇ ಥರ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ, ನಿಮ್ಮೊಡನಿಂದು ನಾನು ನೊಂದು, ಮಿಡಿದ ಕಂಬನಿ ಯಾರಿಲ್ಲ ಅಂತಾರಲ್ಲ ಹಾಗೆ ನಾವು ಇಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ನೋಡಿ ಜನ ಹಿಂಗೇನಿತ್ತವ್ರು, ಹಿಂಗೇನಿತ್ತವ್ರು ಅಲ್ವಾ, ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಇದರಲ್ಲಿ ಒಂದು ಕ್ವಶನ್ ಇದೆ, ಇದರಲ್ಲಿ ನೀವು ಒಂದು ವಿಷಯ ಹೇಳ್ತಾ ಇದ್ರೆ ಫ್ಯಾನ್ಸ್ ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ ಅಂತೇಳಿ, ಅಪ್ಪ ಅಭಿಮಾನಿಗಳು ಅಂತ. ನಂಗೆ ಇಲ್ಲಿ ಕೆಲವೊಂದರಲ್ಲಿ ಹೇಳ್ತಾ ಇದ್ರು, ಎಲ್ಲ ದೇವಸ್ಥಾನ ತಿರುಪತಿಗೆ, ನಂಜನಗೂಡಿಗೆ ಎಲ್ಲ ನಮ್ಗೆ ಇಷ್ಟವಾದ ದೇವರು, ಮನೆ ದೇವರು ಎಲ್ಲ ಹೋಗ್ಬಿಡ್ತೀವಿ, ದೊಡ್ಡ ಕ್ಯೂ ಇರುತ್ತೆ ಅಂತ ಅಲ್ಲೆಲ್ಲ ಇದು ಮಾಡ್ತಾರೆ. ಆದರೆ ಇಲ್ಲಿ ಒಂಥರ ಬಂದ್ಮೇಲೆ, ಕ್ಯೂ ಬಂದ್ಮೇಲಕ್ಕೆ ಪ್ರತ್ಯಕ್ಷ ದೇವ ನಮ್ಮ ಕಣ್ಣು ಕಾಣಿಸಿದ್ದಾರೆ, ಅವ್ರು ನೋಡಲೇಬೇಕು ಅಂತೇಳಿ ತುಂಬ ಖುಷಿ ಪಡ್ತಿದ್ದಾರೆ. ಫ್ಯಾನ್ಸ್ಗಳು ಒಂದು ಹಬ್ಬ ಇದ್ದಂಗೆ ಅವ್ರಿಗೆಲ್ಲರಿಗೂ ಕೂಡ. ಏನನ್ಸುತ್ತೆ ಈ ಒಂದು ಖುಷಿ ನೋಡ್ತಾ ಇದ್ರೆ? ಸರ್, ಈ ಇದರಲ್ಲಿ ಇಷ್ಟು ಜನ ಇದ್ದಾರಲ್ಲ, ಅಪ್ಪು ಏನಾರ ಪ್ರತ್ಯಕ್ಷ ಆಗಿ ಬಂದ್ಬಿಡ್ತು ಅಂದರೆ ಜನ ದಿಗ್ಭ್ರಮೆ ಅಲ್ವಾ, ಅದು ಹೇಳೋಕ್ಕಾಗಲ್ಲ ಸರ್. ಅದು ಯಾವುದೋ ರೂಪದಲ್ಲಿ ಬಂದು ಬರ್ತಾರೆ. ಮಗುಗೆ ಮಗು ಅಳ್ತಾ ಇರ್ತಾರೆ, ಮಗು ಇವ್ರು ಫೋಟೋ ತೋರಿಸ್ಬಿಡ್ಲಿ ಅಳು ನಿಲ್ಲಿಸ್ಬಿಡುತ್ತೆ. ಅದು ಎಲ್ಲರಿಗೂ ಆಗಲ್ಲ ಸರ್, ಕೆಲವ್ರಿಗೆ ಮಾತ್ರ ಸಾಧ್ಯತೆ. ಅದು ಅಣ್ಣವ್ರು ಹೇಳ್ತಾ ಇದ್ರು, ನಾವೆಲ್ಲ ಅಭಿಮಾನಿಗಳು ಅಭಿಮಾನಿಗಳು ಅಂತ. ನಾವು ಅಣ್ಣರ ಅಭಿಮಾನಿನೂ ಅಷ್ಟೇ, ಪುನೀತ್ ಅಭಿಮಾನಿಯೂ ಅಷ್ಟೇ. ಇವತ್ತು ಪ್ರಹ್ಲಾದ ಸಿನಿಮಾದಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದನ ಕುರಿತು ಹೇಳ್ತೀನಿ, ಎಲ್ಲಿರುವನು ಹರಿ, ಇಲ್ಲಿರುವನ ಇಲ್ಲಿರುವನ ತೋರಿಸಿ ನಿನ್ನ ಹರಿಯನ, ಎಲ್ಲೆಲ್ಲೂ ಇರುವನು ತಂದೆ. ಅವ್ರ ಕಣ್ಣು ಬಿಟ್ಟರೆ ಇವನಿಗೆ ಭಯ ಆಗೋದು, ಸಣ್ಣದ ಕಣ್ಣು ಬಿಡಿ ಅಪ್ಪಾಜಿ ನನಗೆ ಭಯ ಆಗುತ್ತೆ ಅಂತ. ನಿಮ್ಮ ತಾತ ಇದಕ್ಕಿಂತ ಜೋರಾಗಿ ಕಣ್ಣು ಬಿಡೋರು, ನಾನು ನೀನು ಹೆದರ್ತೀಯ ಅಂತ ಅಂದ್ಬಿಟ್ಟು ಬಿಡಲಿಲ್ಲ, ಮತ್ತೆ ಕೊಟ್ಟು ಆಯಿತು ಅಂತ. ಇದನ್ನು ಸಮಾಧಾನ ಪಡಿಸ್ಕೊಂಡು ಅವರು ಬೆಳೆಸಿದ್ರು, ಹಾಗಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಆಯಿತು. ಬರ್ತೀನಿ, ಎಲ್ಲರಿಗೂ ನಮಸ್ಕಾರ. ಸೊ ಇದಿಷ್ಟು ಕೂಡ ಹೊನ್ನವಳ್ಳಿ ಕೃಷ್ಣ ಅವರ ಒಂದು ಮನದಾಳದ ಮಾತುಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕುಟುಂಬಕ್ಕೆ, ಜೊತೆಗೆ ಆತ್ಮೀಯವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಅವಿನಾಭ ಸಂಬಂಧವನ್ನು ಹೊಂದ್ಕೊಂಡು ಸಾಕಷ್ಟು ರೀತಿಯಲ್ಲಿ ತಮ್ಮ ಅಭಿಮಾನವನ್ನು ಕೂಡ ತೋರಿಸ್ಕೊಂಡು ಬರ್ತಾ ಇರ್ತಾರೆ ಹೊನ್ನವಳ್ಳಿ ಕೃಷ್ಣ ಅವರು. ಇದು ನ್ಯೂಸ್ ಫಸ್ಟ್ನಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಒಳ್ಳೆಯ ವಿಶೇಷ ಮತ್ತು ಮನದಾಳದ ಹಂಚಿಕೆಯನ್ನು ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನವೀನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.